ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಸೊ ಆಟೋಮೊಬೈಲ್ ಬೇಸಿಕ್ಸ್ನ ಒಂದು ಚಾಪ್ಟರ್ನ ತೊಗೊಂತಾ ಇದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಎಂಜಿನ್ ಟರ್ಮಿನಾಲಜೀಸ್, ಸೊ ಎಂಜಿನ್ ಟರ್ಮಿನಾಲಜೀಸ್ ಕೆಲವೊಂದು ಟರ್ಮಿನಾಲಜಿನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವುಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಇದರಿಂದ ನೀವು ಎಂಜಿನ್ನ ಏನು ವರ್ಕಿಂಗ್ ಪ್ರಿನ್ಸಿಪಲ್ ಇರ್ಬೋದು, ಅದರ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ, ಸೊ ಎವ್ರಿ ಟೈಮ್ ನೀವು ಇದು ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಲೈಕ್ ಬೋರ್, ಸ್ಟ್ರೋಕ್, ಆಮೇಲೆ ಕಂಪ್ರೆಷನ್ ರೇಷ್ಯೋ, ಈ ಮೂರು ಟರ್ಮಿನಾಲಜಿನ ನಿಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮರದೇ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಒಂದು ಬರ್ತಾ ಇರುತ್ತೆ. ಸೊ ಯಾವ ವೀಡಿಯೋನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ. ಓಕೆ, ಇವಾಗ ಬೋರ್ ಮತ್ತು ಸ್ಟ್ರೋಕ್ನ ನೋಡೋದಕ್ಕಿಂತ ಮುಂಚೆ ಇನ್ನೊಂದೆರಡು ಎಬ್ರಿವೇಷನ್ ನೀವು ಇಂಪಾರ್ಟೆಂಟ್ ಎಬ್ರಿವೇಷನ್ ನೋಡಬೇಕಾಗತ್ತೆ. ಸೊ ಫಸ್ಟ್ ಒನ್ ಬಂದುಬಿಟ್ಟು TDC ಆ್ಯಂಡ್ ಇನ್ನೊಂದು ಬಂದುಬಿಟ್ಟು BDC. ಸೊ ಎಂಜಿನ್ ಸಿಲಿಂಡರ್ ಏನಿರುತ್ತೆ, ಸೊ ಎಂಜಿನ್ ಸಿಲಿಂಡರ್ನಲ್ಲಿ ನಿಮಗೆ ಎರಡು ಪೊಸಿಷನ್ಸ್ ಇರುತ್ತೆ. ಸೊ ಒಂದು TDC, ಇನ್ನೊಂದು BDC. ಏನು TDC ಅಂದರೆ, TDC ಅಂದರೆ ಟಾಪ್ ಡೆಡ್ ಸೆಂಟರ್, ಹಾಗೆಯೇ BDC ಅಂದರೆ ಬಾಟಮ್ ಡೆಡ್ ಸೆಂಟರ್. ಸೊ TDC ಅಂದರೆ ಟಾಪ್ ಮೋಸ್ಟ್ ಪೊಸಿಷನ್, ಆ ಪಿಸ್ಟನ್ ಏನು ಟ್ರಾವೆಲ್ ಮಾಡುತ್ತೆ, ಅದು ಎಷ್ಟು ಟ್ರಾವೆಲ್, ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡುತ್ತೆ, ಆ ಪೊಸಿಷನನ್ನು ಟಾಪ್ ಅಥವಾ TDC ಟಾಪ್ ಡೆಡ್ ಸೆಂಟರ್ ಅಂತ ಕರಿತೀವಿ. ಸೊ ನೀವು ಪಿಕ್ಚರಲ್ಲಿ ನೋಡ್ಬೋದು, ಸೊ ಅದರಲ್ಲಿ ನಿಮಗೆ ಟಾಪ್ ಡೆಡ್ ಸೆಂಟರ್ನ ಕೊಟ್ಟಿದ್ದಾರೆ. ಸೊ ಅದು ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡ್ಬೋದು ಪಿಸ್ಟನ್. ಸೊ BDC ಅಂತ ಹೇಳಿದ್ರೆ, ಸೊ ಬಾಟಮ್ ಡೆಡ್ ಸೆಂಟರ್. ಸೊ ಬಾಟಮ್ ಡೆಡ್ ಸೆಂಟರ್ ಏನು ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಸೊ ಲೋವೆಸ್ಟ್ ಅಂದರೆ ಎಲ್ಲಿ ಬಾಟಮು ಆ್ಯಕ್ಚುಲಿ ಪಿಸ್ಟನ್ ಎಷ್ಟು ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡ್ಬೋದು, ಬಾಟಮ್ ಮೋಸ್ಟ್ ಪೊಸಿಷನ್. ಸೊ ಆ ಒಂದು ಪೊಸಿಷನ್ನ ಬಾಟಮ್ ಡೆಡ್ ಸೆಂಟರ್ ಅಂತ ಕರಿತೀವಿ. ಸೊ ಈ ಎರಡು, ಟಾಪ್ ಡೆಡ್ ಸೆಂಟರ್ ಮತ್ತು ಬಾಟಮ್ ಡೆಡ್ ಸೆಂಟರ್ ಏನಿರುತ್ತೆ, ಸೊ ಇದು ಸಿಲಿಂಡರ್ನಲ್ಲಿ ಪಿಸ್ಟನ್ ಮ್ಯಾಕ್ಸಿಮಮ್ ಅಪ್ ಹಾಗೆ ಅದಕ್ಕೆ ಡೌನ್, ಸೊ ಅದು ಎಷ್ಟು ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡುತ್ತೆ, ಸೊ ಆ ಒಂದು ಇಂಡಿಕೇಶನ್ ಮಾಡುವಂಥ ಒಂದು, ಸೊ ಪೊಸಿಷನ್ನ ಇಂಡಿಕೇಶನ್ ಮಾಡುವಂಥ ಒಂದು ಎರಡು ಅಬ್ರಿವೇಷನ್ಸ್ ಇರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎವ್ರಿ ಟೈಮ್ ಸೊ ಇಂಜಿನ್ ಬಗ್ಗೆ ಏನೇ ಎಕ್ಸ್ಪ್ಲೈನ್ ಮಾಡಬೇಕಾದ್ರೂ, ಸೊ ಟಾಪ್ ಡೆಡ್ ಸೆಂಟರ್ ಆ್ಯಂಡ್ ಬಾಟಮ್ ಡೆಡ್ ಸೆಂಟರ್ ಅಥವಾ TDC ಅಥವಾ BDC, ಸೊ ಈ ಟರ್ಮಿನಾಲಜಿನ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಬೋರ್ ಅಂದ್ರೇನು? ಸೊ ಬೋರ್ ಅಂದರೆ, ಸೊ ಇದೊಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಇದನ್ನು ಒಂದು ಸಿಲಿಂಡರ್ ಅಂತ ತೊಗೊಂಡ್ರೆ, ಸೊ ಇದರ ಏನು ಈ ಸರ್ಕಲ್ ಇರುತ್ತೆ, ಇದರ ಡಯಾಮೀಟರ್ ಇರುತ್ತೆ, ಸೊ ಇದನ್ನು ನಾವು ಬೋರ್ ಅಂತ ಕರಿತೀವಿ. ಸೊ ಬೋರ್ ಡಯಾಮೀಟರ್ ಅನ್ನೋದು ನಾವು ಇದಕ್ಕೇನೆ. ಸೊ ಸಿಲಿಂಡರ್ ಅಂದರೆ ಎಂಜಿನ್ ಸಿಲಿಂಡರ್ ಬಂದು ಅದೊಂದು ಸಿಲಿಂಡರ್ ಟೈಪಲ್ಲಿ ಇರುತ್ತೆ. ಸೊ ಆಲ್ಮೋಸ್ಟ್ ಇದನ್ನು ನಾನು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಸೊ ಇದರ ಡಯಾಮೀಟರ್ನ ನಾವು ಬೋರ್ ಡಯಾಮೀಟರ್ ಅಂತ ಕರಿತೀವಿ, ಅಥವಾ ಬೋರ್ ಸಿಲಿಂಡರ್ ಬೋರ್ ಅಂತ ಕರಿತೀವಿ. ಇಟ್ ಈಸ್ ದ ಡಯಾಮೀಟರ್ ಆಫ್ ದಿ ಸಿಲಿಂಡರ್, ಅದನ್ನು ನಾವು ಬೋರ್ ಅಂತ ಕರಿತೀವಿ. ದೆನ್ ಹಾಗಿದ್ರೆ ಸ್ಟ್ರೋಕ್ ಅಂದ್ರೇನು? ಸ್ಟ್ರೋಕ್ ಅಂದರೆ ಇಟ್ಸ್ ನಥಿಂಗ್ ಬಟ್ ನಿಮಗೆ ಪಿಸ್ಟನ್ ಮೂವ್ಮೆಂಟ್ ಇರುತ್ತೆ. ಇದು ಸಿಲಿಂಡರ್ ಅಂದರೆ ಇದರ ಒಳಗಡೆ ಪಿಸ್ಟನ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅಪ್ ಡೌನ್ ಅಪ್ ಡೌನ್ ಹಾಗೆ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ಅದೇ ರೀತಿಯಾಗಿ ಪಿಸ್ಟನ್ ಬಾಟಮಿಂದ ಟಾಪಿಗೆ ಏನು ಮೂವ್ ಆಗುತ್ತೆ, ಇದು ಅಥವಾ ನಾವು ಅದನ್ನು BDCಯಿಂದ TDCಗೆ ಏನು ಮೂವ್ ಆಗುತ್ತೆ ಅದನ್ನು ಒಂದು ಸ್ಟ್ರೋಕ್ ಅಂತ ಕರಿತೀವಿ, ಅಥವಾ TDCಯಿಂದ BDCಗೆ ಏನು ಒಂದ್ಸಲ ಮೂವ್ ಆಗುತ್ತೆ, ಡೌನ್ವರ್ಡ್ಸ್ ಮೂವ್ಮೆಂಟ್ ಏನಿದೆ ಅದನ್ನು ಕೂಡ ಒಂದು ಸ್ಟ್ರೋಕ್ ಅಂತ ಕರಿತೀವಿ. ಸೊ ಇದು ಜಸ್ಟ್ ಮೂವ್ಮೆಂಟ್ ಆಫ್ ಪಿಸ್ಟನ್ ಇನ್ಸೈಡ್ ದ ಸಿಲಿಂಡರ್. ಸೊ ಇದು ಒನ್ ಸ್ಟ್ರೋಕ್ ಅಂತ ಕರಿತೀವಿ. ಅದರ ನಿಮಗೆ TDCಯಿಂದ BDCಗಾದರೆ ಅದು ಒಂದು ಸ್ಟ್ರೋಕ್, ಇಲ್ಲ BDCಯಿಂದ TDCಗಾದರೆ ಅದು ಇನ್ನೊಂದು ಸ್ಟ್ರೋಕ್ ಆಗುತ್ತೆ. ಸೊ ಇದು ಸ್ಟ್ರೋಕ್. ಸೊ ಹಾಗೆ ಇದರ ಲೆಂತನ್ನು ಸ್ಟ್ರೋಕ್ ಲೆಂತ್ ಅಥವಾ ಈ ಡಿಸ್ಟೆನ್ಸ್ ಏನು ಟ್ರಾವೆಲ್ ಮಾಡುತ್ತೆ ಪಿಸ್ಟನ್ನು ಇನ್ಸೈಡ್ ದ ಸಿಲಿಂಡರ್ ಏನಿರುತ್ತೆ ಇಂಟರ್ನಲ್ ಕಂಬಷನ್ ಇಂಜಿನಲ್ಲಿ, ಸೊ ಆ ಲೆಂತ್ ಏನಿರುತ್ತೆ, ಆ ಡಿಸ್ಟೆನ್ಸ್ ಏನು ಟ್ರಾವೆಲ್ ಮಾಡಿರುತ್ತೆ ಅದನ್ನು ಸ್ಟ್ರೋಕ್ ಲೆಂತ್ ಅಂತ ಕರಿತೀವಿ. ಹಾಗೆಯೇ ಅದರ ಡಯಾಮೀಟರ್ ಏನಿರುತ್ತೆ ಅದನ್ನು ಬೋರ್ ಡಯಾಮೀಟರ್ ಅಂತ ಕರಿತೀವಿ. ಈ ಎರಡು ತುಂಬಾ ಇಂಪಾರ್ಟೆಂಟ್ ಟರ್ಮಿನಾಲಜಿ ಇರುತ್ತೆ. ಅದೇ ರೀತಿಯಾಗಿ ಇದು ಎರಡೂ ನೀವು ಬೇಸಿಕ್ಕಾಗಿ ಸೊ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಜಸ್ಟ್ ಏನು ಕ್ಯಾಲ್ಕುಲೇಷನ್ ರಿಲೇಟೆಡ್ CC ಇರ್ಬೋದು, ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇದು ವೆರಿ ಈಸಿ ಆಗಿರುತ್ತೆ. ಸೊ ಇಂಜಿನ್ ಕೆಪಾಸಿಟಿ ಬಗ್ಗೆ ನಾನು ಸೆಪ್ರೇಟಾಗಿ ವೀಡಿಯೋನ ಮಾಡ್ತೀನಿ, ಬಟ್ ಇದು ಬೇಸಿಕ್ ಆಗಿರುತ್ತೆ, ಸ್ಟ್ರೋಕ್ ಲೆಂತ್ ಮತ್ತು ಬೋರ್ ಡಯಾಮೀಟರ್. ಹಾಗಿದ್ರೆ ಕಂಪ್ರೆಷನ್ ರೇಷಿಯೋ ಅಂದ್ರೇನು? ಸೊ ಕಂಪ್ರೆಷನ್ ರೇಷಿಯೋ ಅನ್ನೋದ್ರಲ್ಲಿ ನಿಮ್ಗೆ ಅದನ್ನು ನೋಡೋದಕ್ಕಿಂತ ಮುಂಚೆ ಸೊ ಇನ್ನು ಎರಡು ಒಂದು ಟರ್ಮಿನಾಲಜಿನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸ್ವೆಪ್ಟ್ ವಾಲ್ಯೂಮ್, ಹಾಗೆಯೇ ಇನ್ನೊಂದು ಕ್ಲಿಯರೆನ್ಸ್ ವಾಲ್ಯೂಮ್. ಏನು ಸ್ವೆಪ್ಟ್ ವಾಲ್ಯೂಮ್ ಮತ್ತು ಕ್ಲಿಯರೆನ್ಸ್ ವಾಲ್ಯೂಮ್ ಅಂದರೆ, ಸ್ವೆಪ್ಟ್ ವಾಲ್ಯೂಮ್ ಅಂದರೆ ಇಟ್ ವಾಲ್ಯೂಮ್ ಸ್ವೆಪ್ಟ್ ಬೈ ದ ಪಿಸ್ಟನ್ ಇನ್ಸೈಡ್ ದ ಸಿಲಿಂಡರ್ ಫ್ರಮ್ TDC ಟು BDC ಆರ್ BDC ಟು TDC. ಏನು ಟಾಪ್ ಡೆಡ್ ಸೆಂಟರಿಂದ ಅಥವಾ ಬಾಟಮ್ ಡೆಡ್ ಸೆಂಟರ್ಗೆ ಪಿಸ್ಟನ್ ಮೂವ್ಮೆಂಟ್ ಆಗುತ್ತೆ ಸಿಲಿಂಡರಲ್ಲಿ, ಸೊ ಅದು ಆ ಏನು ವಾಲ್ಯೂಮ್ ಇರುತ್ತೆ ಆ ವಾಲ್ಯೂಮ್ನ ಸ್ವೆಪ್ಟ್ ವಾಲ್ಯೂಮ್ ಅಂತ ಕರಿತೇವೆ. ಸೊ ಮ್ಯಾಕ್ಸಿಮಮ್ ಅಪ್ ಟು TDCಯಲ್ಲಿ ಇಷ್ಟು ಮ್ಯಾಕ್ಸಿಮಮ್ ಟ್ರಾವೆಲ್ ಆಗುತ್ತೆ. ಸೊ ಇನ್ನೂ ಒಂದೇನು, ಸೊ ಇದರೊಟ್ಟಿಗೆ ನಾವು ಇನ್ನೊಂದು ನೋಡಬೇಕಂದ್ರೆ ಈಗ ನೀವು ಪಿಕ್ಚರಲ್ಲಿ ನೋಡ್ಬೋದು, ಸೊ ಅದರ ಮೇಲ್ಗಡೆ ಏನು ವಾಲ್ಯೂಮ್ ಇರುತ್ತೆ, ವಾಲ್ಯೂಮ್ ಅಬೌ ದ ಪಿಸ್ಟನ್ ವೆನ್ ದ ಪಿಸ್ಟನ್ ಈಸ್ ಎಟ್ TDC. TDCಯಲ್ಲಿ ಮ್ಯಾಕ್ಸಿಮಮ್ ಏನು ಟ್ರಾವೆಲ್ ಆಗುತ್ತೆ ಪಿಸ್ಟನ್ನು, ಅದರ ಮೇಲೆ ಏನು ವಾಲ್ಯೂಮ್ ಇರುತ್ತೆ ಅಥವಾ ಏನು ಅದರ ಸ್ಪೇಸ್ ಇರುತ್ತೆ ಅದನ್ನು ಕ್ಲಿಯರೆನ್ಸ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ಕ್ಲಿಯರೆನ್ಸ್ ವಾಲ್ಯೂಮ್ ಮತ್ತು ಸ್ವೆಪ್ಟ್ ವಾಲ್ಯೂಮ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕಂಪ್ರೆಷನ್ ರೇಷಿಯೋನ ಸೊ ಮೆಷರ್ ಮಾಡೋದಕ್ಕೆ. ಸೊ ಹಾಗಿದ್ರೆ ಏನು ಕಂಪ್ರೆಷನ್ ರೇಷಿಯೋ ಅಂತ ಇವಾಗ ನೋಡೋಣ. ಸೊ ಹಾಗಿದ್ರೆ ಕಂಪ್ರೆಷನ್ ರೇಷಿಯೋ ಅಂದ್ರೇನು? ಇನ್ ಸಿಂಪಲ್ ವರ್ಡ್ಸ್ ಏನಪ್ಪ ಅಂತ ಹೇಳಿದ್ರೆ,
ಇಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ವೆನ್ ದ ಪಿಸ್ಟನ್ ಇಸ್ ಎಟ್ ಬಿ ಡಿ ಸಿ ಟು ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ವೆನ್ ದ ಪಿಸ್ಟನ್ ಇಸ್ ಎಟ್ ಟಿ ಡಿ ಸಿ. ಸೊ ಏನು ಪಿಸ್ಟನ್ ಬಿ ಡಿ ಸಿಯಲ್ಲಿ ಬ್ರೇಕ್ ಆದರೆ ಅದರ ವಾಲ್ಯೂಮ್ ಏನಿರುತ್ತೆ, ಮೇಲ್ಗಡೆ ಏನು ಸ್ಪೇಸ್ ಇರುತ್ತೆ ಅದರಿಂದ. ಸೊ ಪಿಸ್ಟನ್ ಟಿ ಡಿ ಸಿಯಲ್ಲಿ ಯಾವಾಗಿರುತ್ತೆ ಅದರ ಮೇಲೆ ಏನು ವಾಲ್ಯೂಮ್ ಇರುತ್ತೆ. ಸೊ ಈ ವಾಲ್ಯೂಮ್ನ ರೇಷಿಯೋನ ಏನಂತೀವಿ, ಸೊ ಕ್ಲಿಯರ್ ಕಂಪ್ರೆಷನ್ ರೇಷಿಯೋ ಅಂತ ಕರಿತೀವಿ. ಸೊ ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಸೊ ಸ್ವೆಪ್ಟ್ ವಾಲ್ಯೂಮ್ ಮತ್ತು ಕ್ಲಿಯರೆನ್ಸ್ ವಾಲ್ಯೂಮ್, ಸೊ ಇದನ್ನು ಆ್ಯಡ್ ಮಾಡಿ ಅದನ್ನು ಕ್ಲಿಯರೆನ್ಸ್ ವಾಲ್ಯೂಮಿಂದ ಏನು ಡಿವೈಡ್ ಮಾಡಿದರೆ, ಸೊ ಅಂದರೆ ಸ್ವೆಪ್ಟ್ ವಾಲ್ಯೂಮ್ ಅದನ್ನು ವಿ ಎಸ್ ಅಂತ ಕರೆದ್ರೆ, ಅಥವಾ ಕ್ಲಿಯರೆನ್ಸ್ ವಾಲ್ಯೂಮ್ನ ವಿ ಸಿ ಅಂತ ತೊಗೊಂಡ್ರೆ, ವಿ ಎಸ್ ಪ್ಲಸ್ ವಿ ಸಿ ಡಿವೈಡೆಡ್ ಬೈ ವಿ ಸಿ. ಸೊ ಈ ರೇಷಿಯೋ ಏನಿರುತ್ತೆ, ಇದು ಕಂಪ್ರೆಷನ್ ರೇಷಿಯೋ ಆಗಿರುತ್ತೆ. ಸೊ ಇದು ಪೆಟ್ರೋಲ್ ಇಂಜಿನ್ಗೂ ಮತ್ತು ಡೀಸೆಲ್ ಇಂಜಿನ್ಗೂ ಈ ರೇಷಿಯೋ ಅನ್ನೋದು ವೇರಿಯೇಷನ್ ಇರುತ್ತೆ, ಸೊ ಸೇಮ್ ಇರಲ್ಲ. ಸೊ ಏನಿರುತ್ತೆ, ಪೆಟ್ರೋಲ್ ಇಂಜಿನ್ಗಳಿಗೆ ಆ ಕಂಪ್ರೆಷನ್ ರೇಷಿಯೋ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಸೊ ಬಿಕಾಸ್ ದ ಸೈಜ್ ಇಸ್ ಸ್ಮಾಲರ್, ಸೊ ಅದರ ಕಂಪ್ರೆಷನ್ ರೇಷಿಯೋ ಬಂದು ಆ್ಯಾವ್ರೇಜ್ ಆಗಿ ಒಂದು 8:1 ಇಂದ ಸೊ 12:1ವರೆಗೆ ಇರುತ್ತೆ. ಸೊ ಈ ರೇಂಜಲ್ಲಿ ಇರುತ್ತೆ. ಸೊ ಹಾಗೆಯೇ ಡೀಸೆಲ್ ವೆಹಿಕಲ್ಗಳಲ್ಲಿ ಈ ಕಂಪ್ರೆಷನ್ ರೇಷಿಯೋ ಬಂದು ಒಂದು 15:1 ಇಂದ 24:1 ಜನರಲ್ ಆಗಿರ್ತವೆ. ಸೊ ಡಿಪೆಂಡ್ಸ್ ಆನ್ ಆ ಬ್ರ್ಯಾಂಡ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರ್ ಇರ್ಬೋದು, ಸೊ ಆ ಇಂಜಿನ್ನ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಸೊ ಅದರ ಮೇಲೆ ಅದರ ಕಂಪ್ರೆಷನ್ ರೇಷಿಯೋಸು ವೇರಿ ಆಗುತ್ತೆ. ಸೊ ಇದು ಪೆಟ್ರೋಲ್ ಮತ್ತು ಡೀಸೆಲ್ ಇಂಜಿನ್ನ ಕಂಪ್ರೆಷನ್ ರೇಷಿಯೋ. ಸೊ ಅದು ಎಷ್ಟೆಷ್ಟು ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸೊ ಹೇಳಿದ್ದೀನಿ. ಆ್ಯಂಡ್ ಇದು ಕಂಪ್ರೆಷನ್ ರೇಷಿಯೋ. ಸೊ ಇದಾಗಿತ್ತು ಇವತ್ತಿನ ಆಟೋಮೊಬೈಲ್ ಬೇಸಿಕ್ ಟಾಪಿಕ್, ಬೋರ್ ಸ್ಟ್ರೋಕ್ ಮತ್ತು ಕಂಪ್ರೆಷನ್ ರೇಷಿಯೋ ಅಂದರೆ ಏನು ಅಂತ ನಿಮಗೆ ಸೊ ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಇದ್ರ ಬಗ್ಗೆ ಅಂತ ಹೇಳಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲೇ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.